ನಾನು ಅವ್ರ ಹತ್ರ ತುಂಬ ಜಗಳ ಮಾಡ್ತಿದ್ದೆ. ಏನು ಡೈರೆಕ್ಟ್ರ್ ಸರ್ ನೀವು, ಏನೆಲ್ಲ ಗ್ರೇಟ್ ಅಂತಾರೆ, ನನಗೇನೋ ಹಾಗೆ ಅನ್ಸಲ್ಲಪ್ಪ. ಓಕಮ್ಮ ಅಂದರು. ನಾನು ಹೇಳಿದೆ, ಸಿ ಕಲಾವಿದರಿಗೆ ದೊಡ್ಡ ದೊಡ್ಡ ಡೈರೆಕ್ಟ್ ನಿರ್ದೇಶಕರ ಹತ್ರ ಆ್ಯಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದಕ್ಕೆ ಅವಕಾಶವೇ ಸಿಕ್ಕಲಿಲ್ಲ ಅಂತ ಹೇಳಿದಾಗ ಬೇಜಾರಾಗುತ್ತೆ ಅಲ್ವಾ ಸರ್? ನಮಗೆಂತ ಒಂದು ಆಸೆ ಇರುತ್ತೆ. ನೀವು ಒಂದೇ ಆರ್ಟಿಸ್ಟನ್ನ ಹಾಕ್ಕೊಂಡು ಎಲ್ಲ ಸಬ್ಜೆಕ್ಟು ಒಂದೇ ಆರ್ಟಿಸ್ಟನ್ನು ಹಾಕ್ಕೊಂಡು ಮಾಡೋದ್ರಿಂದ ನನಗೇನಪ್ಪ ನೀವು ಗ್ರೇಟ್ ಅನ್ಸಲ್ಲ ನನಗೆ ಅಂತ ತಮಾಷೆ ಮಾಡ್ತಿದ್ದೆ, ಜಗಳ ಮಾಡ್ತಿದ್ದೆ ಅವ್ರ ಹತ್ರ. ಒಂದಿನ ಅವ್ರು ಹೇಳ್ದಂಗೆ ಸಡನ್ನಾಗಿ ಫೋನ್ ಬಂತು. ಏನಿಲ್ಲಮ್ಮ, ನಾನೊಂದು ಚಿಕ್ಕ ಪಿಕ್ಚರ್ ತೆಗಿತಿದ್ದೀನಿ, ಅದರಲ್ಲಿ ಆಕ್ಟ್ ಮಾಡಬೇಕು ಅನ್ನೋ ಒಂದು ಆಸೆ, ಮಾಡೋಕ್ಕಾಗತ್ತಾ? ಆಗದೆ ಏನು ಸರ್, ಖಂಡಿತ ಮಾಡೋಣ. ಸರಿ, ನಾನು ಮತ್ತೆ ಅವಸರ ಏನು ಪಡೋದು ಬೇಕಾಗಿಲ್ಲಮ್ಮ, ಯೋಚನೆ ಮಾಡಿ ಸಾಯಂಕಾಲ ನಾನು ಸಾಯಂಕಾಲ ಫೋನ್ ಮಾಡ್ತೀನಿ. ಸರಿ, ಅಷ್ಟರೊಳಗೆ ನಮ್ಮ ಯಜಮಾನರು ಊರಲ್ಲಿರಲಿಲ್ಲ. ಸರಿ, ಔಟ್ಡೋರಲ್ಲಿದ್ದು ನಾನು ಫೋನ್ ಮಾಡಿದೆ. ಮಾಯಿ ನೋಡಿ ಹೀಗೆ ಪುಟ್ಟಣಾಜಿ ಫೋನ್ ಮಾಡಿದರು, ಹೀಗೆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಕೇಳಿ. ಅಯ್ಯೋ, ಇಷ್ಟು ವರ್ಷದಿಂದ ನಿನಗೆ ಆಸೆ ಇತ್ತಲ್ಲ, ಮಾಡುತ್ತಾನೆ, ಒಪ್ಕೊಳ್ಳುತ್ತಾನೆ ಅಂತ ಹೇಳಿದ್ರು. ಏನು ತಾಯಿ, ಮಾಡೋಕ್ಕಾಗತ್ತಾ? ಏನು ಸರಿ ಹೇಳ್ತೀರಿ, ಖಂಡಿತ ಮಾಡ್ತೀನಿ. ಸಬ್ಜೆಕ್ಟ್ ಹೇಳಬೇಕಲ್ಲ. ನೀವೇ ಸಬ್ಜೆಕ್ಟು, ನಿಮ್ಮನ್ನು ನಾನೇನು ಸರ್ ಸಬ್ಜೆಕ್ಟ್ ಕೇಳೋದು? ನಿಮ್ಮೇಲೆ ನನಗೆ ಅಷ್ಟು ನಂಬಿಕೆ ಇದೆ, ಸಬ್ಜೆಕ್ಟನ್ನು ಹೇಳೋದು ಬೇಕಾಗಿಲ್ಲ ಸರ್, ನಾನು ಖಂಡಿತ ಮಾಡ್ತೀನಿ ಅಂಥೇಳಿ ಹಾಗೋಗಿ ಹೋಗಿ ಎಷ್ಟೋ ವರ್ಷಗಳಾದಮೇಲೆ ಕೊನೆಯಲ್ಲಿ ಆ ಪಿಕ್ಚರು ಶುರು ಮಾಡಿ ನಿಜವಾಗ್ಲೂ ಅದರಲ್ಲಿ ಒಂದೊಂದು ದಿನಾನೂ ಜೀವನದಲ್ಲಿ ಮರೆಯೋಕ್ಕಾಗಲ್ಲ. ಎಂಥ ಡೆಡಿಕೇಶನು ಆ ವ್ಯಕ್ತಿಗೆ ಅಂತ ಹೇಳಿದ್ರೆ ಗ್ರೇಟ್, ಜಸ್ಟ್ ಗ್ರೇಟ್. ಒಂದು ಸೀನಲ್ಲಿ ಒಂದು ಪದ, ಯಾವುದೋ ಒಂದು ಪರ್ಟಿಕ್ಯುಲರ್ ಪದ ಬೇಕಾಗಿತ್ತು. ಸಾಯಂಕಾಲದವರೆಗೂ ಯೋಚನೆ ಮಾಡಿದ್ದಾರೆ, ಮಧ್ಯಾಹ್ನದಿಂದ ಬರಲಿಲ್ಲ. ಸರಿ, ಅದನ್ನು ನೆಕ್ಸ್ಟ್ ಡೇಗೆ, ಆಮೇಲೆ ಅವರಿಗೆ ಒಂದು ನಾನು ಮರೆಯೋಕ್ಕಾಗದೇ ಇರೋಂಥ ಒಂದು ಸೀನು, ಆ ಉಯ್ಯಾಲೆನಲ್ಲಿ ಒಂದು ಸೀನ್ ಬರುತ್ತೆ, ನಂದು ಪದ್ಮಾವಾಸ ಅಂತ ಬರುತ್ತೆ. ಆ ಸೀನ್ ಸ್ವಲ್ಪ ಎಮೋಷನಲ್ ಸೀನು. ಆ ಮೂಲೆಯಲ್ಲಿ ಕೂತ್ಕೊಂಡು ಆ ಇದನ್ನು ಮಾಡಿಕೊಂಡು ಹಾಗೇ ಕೂತಿದ್ದೀನಿ, ಜಸ್ಟ್ ಆ ಎಮೋಷನಲ್ ಹಾಗೇ ಇದ್ದೀನಿ. ಐ ಹ್ಯಾವ್ ನಾಟ್ ಕಮ್ ಔಟ್ ಆಫ್ ದಟ್ ಇಟ್. ಹಿಂದ್ಗಡೆ ಒಂದು ತಲೆನಲ್ಲಿ ಒಂದು ದೊಡ್ಡ ಭಾರ ಇತ್ತಂಗೆ ಆಯಿತು. ನೋಡಿದ್ರೆ ಪುಟ್ಟಣ್ಣಜ್ಜಿ ತಲೆ ಮೇಲೆ ಇಟ್ಕೊಂಡು ಎಕ್ಸ್ಪ್ರೆಸ್ ಮಾಡಲಿಲ್ಲ, ಜಸ್ಟ್ ಅಂತ ಹೊಟ್ಟೋದ್ರು. ಏನ ಸಿ, ನನಗೇನು ಅನ್ನಿಸ್ತು ಅಂದರೆ ಅಂಥ ದೊಡ್ಡ ಡೈರೆಕ್ಟರ್ ಕೈಯಲ್ಲಿ ಎಸ್ ವೆರಿ ಗುಡ್ ಅನ್ನಿಸ್ಕೊಳ್ಳೋದು ಇದೆಯಲ್ಲ, ಅದು ಎಲ್ಲದಕ್ಕಿಂತ ದೊಡ್ಡ ಪ್ರೆಷರ್ ಆಗಿದ್ದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಒಬ್ಬ ನಿರ್ದೇಶಕರಾದವರಿಗೆ ಗೊತ್ತಿರಬೇಕು. ಅದು ಪೂರ್ಣವಾಗಿ ಸಂಪೂರ್ಣವಾಗಿ ತಿಳ್ಕೊಂಡಿತ್ತು. ಯಾರ್ಯಾರಿಗೆ ಯಾವ್ಯಾವ ಕ್ಯಾರೆಕ್ಟ್ರ್ ಕೊಟ್ಟರೆ ಹೇಗೇಗಿರುತ್ತೆ ಅಂದ್ಕೊಂಡು ತಕ್ಕಂತೆ ಕೊಟ್ಟು ಆ ರೀತಿ ಬಳಸ್ಕೊಳ್ತಿದ್ರು ಕಲಾವಿದರಿಗೆ. ಹೊರಗಡೆ ತರೋದಿದೆಯಲ್ಲ, ನನಗೆ ಋಣಮುಕ್ತಳದಲ್ಲಿ ಇನ್ಸ್ಪಿರೇಷನ್ನೇ ಪುಟ್ಟಣಾಜೆ. ಆ ರಾಮಕೃಷ್ಣ ಅವ್ರಿಗೆ ನನಗೆ ಒಂದು ಡೈಲಾಗ್ ಬಂದಾಗ, ರಾಮಕೃಷ್ಣ ಅವರು ಏನು ಮಾಡಬೇಕು ಅನ್ನೋದನ್ನು ಹೇಳ್ಕೊಡೋರು, ನಾನು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಳುವೆ. ನನಗೆ ನಾನು ಎಕ್ಸ್ಪ್ರೆಷನ್ ಕೊಡಬೇಕಾದ್ರೆ ಐ ಯೂಸ್ ಟು ಇಮ್ಯಾಜಿನ್ ಓನ್ಲಿ ಪುಟ್ಟಣಜ್ಜಿ, ಫುಲ್ ಪಿಕ್ಚರ್ ಹಾಗೆ ಆಗಿದ್ದು ನನಗೆ. ಸೊ ಅವ್ರ ಎಕ್ಸ್ಪ್ರೆಷನು, ಅವ್ರ ಎಮೋಷನು, ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅದಕ್ಕೆ ತಕ್ಕಂತೆ ನಾನು ಮಾಡಿದ್ದೇನೆ ವಿನಃ ನಾನು ಅಂತ ಏನು ಮಾಡಿದ್ದಲ್ಲ, ಅದಕ್ಕೆ ಅವರೇ ಇನ್ಸ್ಪಿರೇಷನ್ ನನಗೆ.